ಯಾವುದೇ ಮುಚ್ಚುಮರ ಇಲ್ಲ ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ ನೇರ ಪ್ರಶ್ನೆ ನೇರ ಉತ್ತರ ಇದು ಜನಮನ ನಾನು ಚಿದಾನಂದ್ ಪಟೇಲ್ ರಾಮನಗರ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗೋದರಿಂದ ಇಲ್ಲಿ ಬೆಂಗಳೂರಿನ ಉದ್ಯಮಗಳು ರಾಮನಗರ ಜಿಲ್ಲೆಗೂ ಕೂಡ ಶಿಫ್ಟ್ ಆಗ್ತವೆ ಐ ಟಿ ಬಿ ಟಿ ಎಕ್ಸ್ಪ್ಯಾಂಡ್ ಆಗುತ್ತೆ ಇಲ್ಲಿ ಎಲ್ಲೊಂದು ಕಡೆ ವ್ಯಾಪಾರೀಕರಣ ಆಗುತ್ತೆ ಭೂಮಿ ಕೂಡ ಚಿನ್ನದ ಬೆಲೆ ಬರುತ್ತೆ ಇಲ್ಲಿನ ಜನರಿಗೆ ಕೂಡ ಉದ್ಯೋಗ ಕೊಡಲಾಗುತ್ತೆ ಅನ್ನೋದು ಸರ್ಕಾರದ ವಾದ ಆಗಿರ್ತಕ್ಕಂಥದ್ದು ಇಲ್ಲಿ ರಾಮ ನಡೆದಾಡಿದ ಜಿಲ್ಲೆ ರಾಮನ ಹೆಸರನ್ನು ಬದಲಾವಣೆ ಮಾಡಬೇಡಿ ಅನ್ನೋದು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ನ ವಾದ ಆಗಿರ್ತಕ್ಕಂಥದ್ದು ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಅವರು ಕೂಡ ಇದೀಗ ಇಲ್ಲಿಯ ಸ್ಥಳೀಯ ನಾಯಕರು ಮತ್ತು ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಅವರ ನಡುವೆ ಇದೀಗ ಟಾಕ್ ವಾರೆಲ್ಲ ಆರಂಭವಾಗಿರ್ತಾರೆ ಂತೂ ಈ ಎಲ್ಲದರ ನಡುವೆ ಸ್ಥಳೀಯವಾಗಿರ್ತಕ್ಕಂಥ ಒಂದಷ್ಟು ಜನಪ್ರತಿನಿಧಿಗಳು ಕನ್ನಡಪರ ಸಂಘಟನೆಯರು ಮತ್ತು ಇಲ್ಲಿರ್ತಕ್ಕಂಥ ಕೆಲವು ನಾಯಕರು ನಾವು ಮಾತನಾಡಿಸ್ಲಿಕ್ಕೆ ಬಂದಿದ್ದೀವಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಸರಿಯಾ ರಾಮನಗರ ಜಿಲ್ಲೆಯಾಗಿ ಉಳಿಸ್ಲು ಉಳಿಸ್ಕೊಳ್ಬೋದಾ ಈ ಎಲ್ಲದರ ಬಗ್ಗೆ ನಾವು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ನಾವೀಗ ಭಾರತ ಜ ಜಾತ್ಯತೀತ ಜನತಾದಳದ ನಾಯಕರ ಮುಖಾಂತರ ಆರಂಭವನ್ನು ಮಾಡ್ತೀವಿ ಸರ್ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಈಗಾಗಲೇ ಬದಲಾವಣೆ ಮಾಡಾಗಿದೆ ಅದು ಸರಿ ಇಲ್ಲ ಸರ್ ಅದು ಆರೋಗ್ಯಕರ ಅಲ್ಲ ನಮ್ಮ ಜಿಲ್ಲೆ ನಮ್ಮ ರಾಮನಗರ ಅಂತ ನಾಮಕರಣ ಆಗಿತ್ತು ಅದೇ ಇರಬೇಕು ಸರ್ ಒಳ್ಳೆಯದಲ್ಲ ಅದು ಹಿಂದೆ ನಮ್ಮ ಸ್ನೇಹಿತರು ಕೆಲವರು ಹೇಳ್ತಾರೆ ಬೆಂಗಳೂರಿತ್ತು ಮೂಲ ಅಂತ ಬೆಂಗಳೂರು ಇರಲಿಲ್ಲ ಬೆಂಗಳೂರು ಜೊತೆಗೆ ಎಲ್ಲ ತಾಲೂಕು ಸೀಮಿತ ಆಗಿತ್ತು ಅದನ್ನ ಡಿವೈಡ್ ಮಾಡಿ ಹೊಸ ಜಿಲ್ಲೆ ಮಾಡಿರೋದ್ರಿಂದ ರಾಮನಗರವೇ ಸರಿ ನಮಗೆ ನಮಗೆ ಏನಂದರೆ ನಮ್ಮ ತಂದೆ ತಾಯಿ ಬಡವರಾಗೋದ್ರು ಅಂತ ತಂದೆ ತಾಯಿ ಹೆಸರು ಬದಲಾವಣೆ ಮಾಡಿ ಹೇಳೋಕ್ಕಾಗೋದಿಲ್ಲ ನಾವು ರಾಮನಗರನೇ ಸರಿ ಎಸ್ ನೀವು ರಾಮನಗರವೇ ಇರಬೇಕು ಅಂತ ನೀವನ್ನ ಹೇಳ್ತಿದ್ದೀರಾ ಬನ್ನಿ ನಾನು ಆಮ್ ಆದ್ಮಿ ಪಾರ್ಟಿ ನಾಯಕರನ್ನು ಮಾತನಾಡಿಸ್ತೀನಿ ಬೆಂಗಳೂರು ದಕ್ಷಿಣ ಅಂತ ಬದಲಾಗೋದ್ರಿಂದ ಒಂದಷ್ಟು ಎಲ್ಲ ಬೆಂಗಳೂರಿಗೆ ಇವತ್ತು ಇಡೀ ವಿಶ್ವಾದ್ಯಂತ ಕರ್ನಾಟಕ ಗೊತ್ತಿದೆಯೋ ಗೊತ್ತಿಲ್ಲ ಕೆಲವು ದೇಶಗಳಿಗೆ ಆದರೆ ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಆಗಿರ್ತಕ್ಕಂಥದ್ದು ನೀವು ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ರಾಮನಗರ ಈಗ ಬೆಂಗಳೂರು ದಕ್ಷಿಣವನ್ನು ಎಲ್ಲ ಒಂದಷ್ಟು ಇದು ಅಭಿವೃದ್ಧಿಗೆ ಪೂರಕ ಆಗುತ್ತೆ ಅನ್ಸಲ್ವ ನಿಮಗೆ ಇಲ್ಲ ಸರ್ ಅಭಿವೃದ್ಧಿ ಪೂರಕ ಆಗೋದ್ರ ದೆಸೆ ದೆಸೆಗೆ ಇಲ್ಲೇನಾಗ್ತದೆ ಅಂತಂದರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಇಲ್ಲಿ ರೈತಾಪಿ ವರ್ಗದ ಜನಗಳ ಒಂದು ಏನು ಅವರ ಒಕ್ಕಲುತನ ಇದೆ ಮತ್ತು ಇಲ್ಲಿ ಸಂಸ್ಕೃತಿ ಇದೆ ಐತಿಹಾಸಿಕ ಸ್ಥಳ ನಮ್ಮ ಏನು ರಾಮನಗರ ಇದೆ ರಾಮ ವನವಾಸ ಮಾಡಿದ ಸ್ಥಳ ಮತ್ತು ನಮ್ಮ ಈ ಹಿಸ್ಟಾರಿಕಲ್ ಪ್ಲೇಸ್ ಏನಿದೆ ಅದೆಲ್ಲ ಹಾಳಾಗುತ್ತೆ ಮತ್ತು ಇದು ಏನು ನಮ್ಮದೊಂದು ಐ ಟಿ ಬಿ ಟಿ ನೀವು ಹೇಳಲ್ಲ ಲ್ಯಾಂಡ್ ಮಾಪಿಯ ಆಗೋದ್ರ ಜೊತೆಗೆ ನಮ್ಮ ರಾಮನಗರ ಗಾರ್ಬೇಜ್ ಸಿಟಿ ಆಗ್ತದೆ ಕಸ ಕಡ್ಡಿಗಳು ತಂದು ತುಂಬ್ತಾರೆ ಮತ್ತು ಇಲ್ಲಿನ ಜನಗಳಿಗೆ ಉದ್ಯೋಗ ಸಿಕ್ಕಲ್ಲ ಎಲ್ಲ ನಾರ್ತ್ ಇಂಡಿಯನ್ಸ್ ಬರ್ತಾ ಇದ್ದಾರೆ ಇವತ್ತು ಏನಾಗಿದೆ ಸರ್ ಬೆಳವಣಿಗೆ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಮೊದಲಿತ್ತು ಬಿ ಎಮ್ ಪಿ ಅಂತ ಇತ್ತು ಆಮೇಲೆ ಬಿ ಬಿ ಎಮ್ ಪಿ ಆಯಿತು ಬಿ ಬಿ ಎಂ ಪಿ ಇವತ್ತು ಎಲ್ಲ ವಾರ್ಡ್ಗಳು ಎಲ್ಲ ಅಭಿವೃದ್ಧಿ ಆಗಿದೆಯಾ ಇವತ್ತು ನಾವು ಹೋಗ್ಬೋದು ಆ ಕಡೆ ಯಾವುದು ಆಡುಗೋಡೆ ಮತ್ತು ಕೋರಮಂಗ್ಲ ಈ ಕಡೆ ಹೊಸೂರು ರೋಡು ಮಾರ್ತಳ್ಳಿ ಆ ಕಡೆ ನಮ್ಮ ಕನ್ನಡತನ ಒಂಟೋಗ್ಬಿಟ್ಟಿದೆ ಇವತ್ತು ಇದಕ್ಕೆ ಯಾರು ಕಾರಣ ನೀವೆಲ್ಲ ರಾಜಕಾರಣಿಗಳೇ ಕಾರಣ ನೀವೇ ಕಾರಣ ನೀವೇ ಕಾರಣ ಅದನ್ನ ನಾವೇ ನಾವೇ ತಪ್ಪು ಅಂತ ಅಂತೇಳಿ ಮತ್ತು ತಪ್ಪು ಮಾಡ್ಬೇಕಂತ ಹೇಳಿದ್ರೆ ನೀವು ನಿರ್ಧಾರ ಮಾಡ್ಕೊಳ್ಳಿ ಎಸ್ ಸರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗೋದ್ರಿಂದ ಅನುಕೂಲನಾ ಸರ್ ಖಂಡಿತ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ರಾಮನಗರ ತಾಲೂಕು ಒಳಗಂಡಂತೆ ನಾಲ್ಕು ತಾಲೂಕುಗಳು ಇವತ್ತು ಗುರುತಿಸ್ಕೋಬೇಕು ಅಂದರೆ ಬೆಂಗಳೂರು ದಕ್ಷಿಣ ಆಗಬೇಕು ಇನ್ವೆಸ್ಟರ್ಸ್ ಎಲ್ಲ ನಮ್ಮ ಮುಖ ಮಾಡಬೇಕು ಅಂದರೆ ಬೆಂಗಳೂರು ದಕ್ಷಿಣ ಆದರೆ ಒಳ್ಳೆಯದು ಯಾಕಂದರೆ ಬೆಂಗಳೂರು ಅನ್ನೋದು ಒಂದು ಬ್ರ್ಯಾಂಡ್ ಆ ಬ್ರ್ಯಾಂಡ್ ಇವತ್ತು ಗುರ್ತಿಸ್ಕೋಬೇಕು ರಾಮನಗರ ಜಿಲ್ಲೆ ಅಂದರೆ ಯಾರಿಗೂ ಗೊತ್ತಿಲ್ಲ ಎಲ್ಲೋ ದೂರ ಇದೆ ಅಂದ್ಕೊಬಿಡ್ತಾರೆ ಬೆಂಗಳೂರು ದಕ್ಷಿಣ ಅಂದರೆ ಬೆಂಗಳೂರಿಗೆ ಒಂದು ಹತ್ರ ಆಗಿದೆ ಅಂತ ಅಂದ್ಕೊಂಡು ನಮಗೆ ಇನ್ವೆಸ್ಟರ್ಸು ಎಲ್ಲ ಬರ್ತಾರೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾವು ಹೇಳೋಕ್ಕೆ ಇಚ್ಛಿಸ್ತೀವಿ ಸರ್ ಸರ್ ರಾಮನಗರ ಇರಬೇಕಾ ಈಗ ಬೆಂಗಳೂರು ದಕ್ಷಿಣ ಇರಬೇಕು ಸರ್ ನೀವು ಕನ್ನಡಪರ ಸಂಘಟನೆಯವರು ಸರ್ ನಾವು ಮೂಲತಃ ಸ್ವತಂತ್ರ ಬಂದ ನಂತರ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರೇ ಹಾಗಾಗಿ ನಾವು ಬೆಂಗಳೂರು ಇರಬೇಕು ನಾವು ನಾವು ಏನು ಹೇಳ್ತೀವಿ ನಮ್ಮ ತಾತನ ಎಷ್ಟೋ ನಮ್ಮ ತಂದೆ ಎಷ್ಟೋ ನಾವು ಮೂಲತಃ ಹೇಳ್ತೀವಿ ನಾವು ಇಂಥ ಕುಟುಂಬದಿಂದ ಬಂದವರು ಅಂತ ಹಾಗಾಗಿ ಕೆಂಪೇಗೌಡರು ಕಟ್ಟಿದ್ದಂತಹ ಬೆಂಗಳೂರು ಬೃಹತ್ಕಾರಕರವಾಗಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ ಅದೇ ರೀತಿ ಈಗ ನೀವು ನೋಡಿ ಬೆಂಗಳೂರು ಈಶ್ಟು ಮತ್ತು ಸೌತಲ್ಲಿ ಮತ್ತು ಈ ಕಡೆ ಬೆಂಗಳೂರು ಸರ್ಜಾಪುರ ಕಡೆ ಹೋದರೆ ಬೆಂಗಳೂರು ಉದ್ದ ಆನೆಕಲ್ಲು ಹೊಸೂರವರೆಗೂ ಕೂಡ ಬೆಳೆದಿದೆ ಆ ಕಡೆ ಹೊಸಕೋಟೆವರೆಗೂ ಬೆಳೆದಿದೆ ಆ ಕಡೆ ದೇವನಹಳ್ಳಿ ಚಿಕ್ಕಬಳ್ಳಾಪುರವರೆಗೂ ಕೂಡ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಈ ಕಡೆ ದಾಬಾಸ್ಪೇಟೆ ಅಲ್ಲಿವರೆಗೂ ಕೂಡ ಡೆವಲಪ್ಮೆಂಟ್ ಆಗಿದೆ ಇವತ್ತು ಏನು ಈ ಮೈಸೂರು ಭಾಗ ಏನಿದೆ ಇವತ್ತು ಯಾವುದೇ ಅಭಿವೃದ್ಧಿ ಕಂಡಿಲ್ಲ ಆದ್ದರಿಂದ ಬೆಂಗಳೂರು ದಕ್ಷಿಣ ಆಗಬೇಕು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದ ಬಂದಂಥ ಹೆಸರು ಬಂದಂಥ ಸಂದರ್ಭದಲ್ಲಿ ಉತ್ತಮವಾದಂಥ ಒಂದು ಹಾಸ್ಪಿಟ್ಲುಗಳು ಕೂಡ ಬರ್ಬೋದು ಐ ಟಿ ಬಿ ಟಿ ಬರ್ಬೋದು ಇಲ್ಲಿ ಉದ್ಯೋಗ ಸೃಷ್ಟಿಗಳಾಗ್ಬೋದು ಮತ್ತು ಎಲ್ಲರಿಗೂ ಕೂಡ ಕಮರ್ಷಿಯಲ್ ಆಗಿ ಬಡವನಿಗೂ ಕೂಡ ಒಂದಷ್ಟು ಬಿಸ್ನೆಸ್ ಓಟ್ಲು ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಮಾಡೋದಕ್ಕೂ ಕೂಡ ಅನುಕೂಲ ಆಗ್ತದೆ ಜನಸಾಮಾನ್ಯರು ಜಾಸ್ತಿ ಓಡಾಡ್ತಾರೆ ಅನ್ನೋದಕ್ಕೆ ಬೆಂಗಳೂರು ಆಗಲೇಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಎಸ್ ಸರ್ ಎಲ್ಲ ಒಂದು ಕಡೆ ನಿಮ್ದು ಎಷ್ಟು ಎಕರೆ ಇದೆ ಸರ್ ಭೂಮಿ ಸರ್ ನಮ್ದು ಒಂದು ಆರು ಎಕರೆ ಜಮೀನಿದೆ ಆರು ಎಕರೆ ಅಂದ್ರೆ ಈಗ ಎಷ್ಟಿದೆ ಸ್ಕ್ವೇರ್ ಫೀಟ್ ಸರ್ ಅಲ್ಲಿ ಸ್ಕ್ವೇರ್ ಫೀಟ್ ಎಲ್ಲ ಇನ್ನೂ ಬಂದಿದೆ ಎಕರೆ ಎಷ್ಟಿದೆ ಸರ್ ಎಕರೆ ಒಂದು ಒಂದು ಎಂಬತ್ತರಿಂದ ಒಂದು ಕೋಟಿ ಗಂಟೆ ಇರ್ಬೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಆದರೆ ನಿಮ್ದು ಆರು ಎಕರೆ ಅಂದ್ರೆ ಒಂದು ಎಕರೆ ಐದು ಕೋಟಿ ಆದರೆ ಒಂದು ಮೂವತ್ತು ಕೋಟಿ ಶ್ರೀಮಂತೂ ಭೂಮಿ ಬೆಲೆ ಜಾಸ್ತಿ ಆಗ್ಬಿಡ್ತದೆ ಅಂತ ಇವರೆಲ್ಲ ಏನು ಮಾತಾಡ್ತಾ ಇದ್ದಾರೆ ಅದು ಸುಳ್ಳು ರಾಮನಗರ ಮೂಲತಃ ರಾಮನಗರವಾಗಿ ಉಳ್ಕೊಳ್ಳುತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬೇರ್ಪಡಿಸಿ ರಾಮನಗರ ಮಾಡಿದ್ರು ಅವತ್ತೇ ನಾವೆಲ್ಲ ಬೇಡ ಬೆಂಗಳೂರಲ್ಲೇ ಇರಬೇಕು ಅಂತ ನಾವು ಕೇಳ್ಕೊಂಡ್ವಿ ನಮ್ಮ ಕೂಗೋ ಅವಾಗ ಯಾರಿಗೂ ಕೇಳಿಸಿಲ್ಲ ಸರ್ ಈ ರಾಜಕಾರಣಿಗಳು ಅವರವ್ರ ಕೆಲಸ ಅವರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವರ ಹೆಸರುಗಳು ಇನ್ನೊಂದು ಮಗದೊಂದು ಮಾಡಿದ್ದಾರೆ ಇವಾಗಲೂ ಕೂಡ ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ ಸ್ವಾಗತಿಸ್ತೀವಿ ಸರ್ ಇದೇನಿದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಯುದ್ಧದ ರೀತಿ ಆಗ್ತಿದೆಯಲ್ಲ ಇದು ಯಾರ ಉದ್ದೇಶ ಇದು ಸರ್ ಇದು ಯಾರ್ದು ಉದ್ದೇಶ ಅಂತ ಗೊತ್ತಲ್ಲ ಒಂದು ಸರ್ಕಾರದ ತೀರ್ಮಾನ ಇದೆ ಕುಮಾರಸ್ವಾಮಿಯವರು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಮಾಡೋಕ್ಕೆ ಅವ್ರಿಗೆ ಅಕ್ಕಿದೆ ವಿರೋಧ ಮಾಡಲಿ ಸರ್ಕಾರ ತೀರ್ಮಾನ ತೊಗೊಳೋದಕ್ಕೂ ಅಕ್ಕಿದೆ ಸರ್ಕಾರ ತೀರ್ಮಾನ ತಗೊಳ್ಳಿ ವಿಶೇಷವಾಗಿ ನಾವು ಏನು ಅಂತಂದರೆ ಎರಡು ಸಾವಿರದ ಏಳರಲ್ಲಿ ಈ ಜಿಲ್ಲೆ ಸೃಜನೆಯಾಗಿರ್ತಕ್ಕಂಥದ್ದು ರಾಮನಗರ ಅಂತಕ್ಕಂಥದ್ದು ಅದಕ್ಕೂ ಹಿಂದೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದ ಹಿಂದಿನ ಹೆಸರು ಬಂದು ಕ್ಲೋಸ್ ಈ ಕ್ಲೋಸ್ ಪೇಟೆಯಿಂದ ಮತ್ತೆ ರಾಮನಗರ ವಿಧಾನಸಭಾ ಕ್ಷೇತ್ರ ಮಾಡಿದರೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಅವ್ರು ಬದಲಾವಣೆ ಮಾಡ್ತಾ ಇಲ್ಲ ಜಿಲ್ಲೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತೇಳಿ ಮೂಲ ಜಿಲ್ಲೆಗೆ ಅದರನ್ನು ಹೋಗ್ತಾ ಇದ್ದಾರೆ ಅದರಿಂದ ಬೇಕಾದಷ್ಟು ಅನುಕೂಲ ಇದೆ ಯಾಕೆ ಅಂತಂದರೆ ಈಗ ಬೆಂಗಳೂರಿಗೆ ಐವತ್ತು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಎಲ್ಲ ರೀತಿಯ ವಹಿವಾಟುಗಳು ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದು ಎಲ್ಲ ರೀತಿಯ ರಸ್ತೆ ಇರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ಒಂದು ಜಮೀನನ್ನು ಒಂದು ಬೇರೆ ಅಭಿವೃದ್ಧಿ ಇರ್ಬೋದು ಎಲ್ಲ ರೀತಿಯಿಂದನೂ ಬೆಂಗಳೂರು ಅಂತ ಇದ್ದರೆ ಮಾತ್ರ ಅದು ತುಂಬ ಅನುಕೂಲಕರವಾದಂಥ ವಾತಾವರಣ ಆಗುತ್ತೆ ಮತ್ತು ಅನುಕೂಲ ಆಗುತ್ತೆ ಬೆಂಗಳೂರಿಗೆ ಇವತ್ತು ವಿಶ್ವ ಮಾನ್ಯತೆ ಇರೋದರಿಂದ ವಿಶ್ವ ಮಾನ್ಯತೆಯ ಪಟ್ಟಿಯಲ್ಲಿ ಬೆಂಗಳೂರು ಇರೋದರಿಂದ ನಾವು ಬೆಂಗಳೂರಿಗರು ಅಂತ ಹೇಳೋದಕ್ಕೆ ಭಾಳ ಖುಷಿ ಅನಿಸುತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿದೆ ಈಗೇನು ಮಾಡ್ತೀರ ನೀವು ನಮಗೆ ರಾಮನಗರ ಜಿಲ್ಲೆಯೇ ಇರಬೇಕು ನಮಗೆ ಯಾಕಂದರೆ ರಾಮ ಇರೋಂಥ ಸ್ಥಳ ಇದು ರಾಮ ಓಡಾಡಿರೋ ಸ್ಥಳ ಬೆಂಗಳೂರಲ್ಲೇ ಕೆಲವೊಂದು ಕಡೆ ಅಭಿವೃದ್ಧಿಗಳಾಗಿಲ್ಲ ಇಲ್ಲಿ ಬೆಂಗಳೂರು ಮಾಡ್ಬಿಟ್ಟು ಏನು ಮಾಡ್ತಾರೆ ಅವರು ಇಲ್ಲಿ ಸರಿಯಾದ ವ್ಯವಸ್ಥೆಗಳೆಲ್ಲ ಹಾಸ್ಪಿಟ್ಲಲ್ಲಿ ಡಾಕ್ಟ್ರೇ ಇಲ್ಲ ಇಲ್ಲಿ ಡಾಕ್ಟ್ರುಗಳೆಲ್ಲ ಕರೆಕ್ಟಾಗಿ ಕೂರಿಸಿ ಇಲ್ಲೆಲ್ಲ ಕೆಲಸಗಳೆಲ್ಲ ಮಾಡಾದ್ಮೇಲೆ ಬೇಕಾದ್ರೆ ದಕ್ಷಿಣ ಜಿಲ್ಲೆ ಮಾಡಲಿ ಈಗ ನಮ್ಗೆ ರಾಮನಗರನೇ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನೀವು ಮೇಡಮ್ ಸರ್ ನಾವು ವಿರೋಧ ಪಡಿಸ್ತೀವಿ ರಾಮನಗರನೇ ಇರಬೇಕು ಸರ್ ಯಾಕಂದರೆ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೆಸ್ರು ಬದಲಾವಣೆ ಮಾಡ್ಕೊಂಡು ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತೆ ಸರ್ ಎಷ್ಟು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಇರ್ಬೋದು ಎಲ್ಲದಕ್ಕೂ ರಾಮನಗರದನ್ನೇ ಅಭಿವೃದ್ಧಿ ಮಾಡ್ಬೋದಲ್ವ ಸರ್ ಬೆಂಗ್ಳೂರು ಅಂತಲೇ ಹೆಸರಿಕೊಂಡು ಮಾಡಬೇಕು ಅಂತ ಏನಿಲ್ಲ ರಾಮನಗರಕ್ಕೆ ಹೆಸರು ಅಭಿವೃದ್ಧಿ ಮಾಡಿದ್ರೆ ಆಗುತ್ತೆ ಸರ್ ಬ್ರ್ಯಾಂಡ್ ಬೆಂಗಳೂರನ್ನ ಎಕ್ಸ್ಪ್ಯಾಂಡ್ ಮಾಡೋ ಮುಖಾಂತರ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನೋದು ಸಚಿವರು ಮತ್ತು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಇರತಕ್ಕಂಥದ್ದು ಚಂದ್ರೇಗೌಡ್ರೆ ನಿಮ್ಮ ಪ್ರಕಾರ ಗ್ರೇಟರ್ ಬೆಂಗ್ಳೂರ್ನ ಎಕ್ಸ್ಪ್ಯಾಂಡ್ ಮಾಡ್ತಿರುವಂಥದ್ದು ಅನುಕೂಲನ ಅನಾನುಕೂಲನ ಬಹುಮುಖ್ಯವಾಗಿ ಇವತ್ತು ಬೆಂಗಳೂರು ಅನ್ನುವಂಥದ್ದು ಕರ್ನಾಟಕ ಅನ್ನುವಂಥದ್ದಕ್ಕಿಂತ ಯಾಕಂದರೆ ಕರ್ನಾಟಕದಕ್ಕೆ ಸಾಹಿತ್ಯಿಕವಾಗಿ ನಾವು ನೋಡಿದಾಗ ಗ್ರಾಂಥಿಕವಾಗಿ ಐತಿಹಾಸಿಕವಾಗಿ ಚರಿತ್ರೆ ದೃಷ್ಟಿಯಿಂದ ನೋಡಿದಾಗ ಕರ್ನಾಟಕ ಅನ್ನುವಂಥದ್ದು ಬಹುಮುಖ್ಯವಾದ್ದು ಆದರೆ ಕರ್ನಾಟಕ ಅನ್ನುವಂಥದ್ದು ನಮ್ಮ ಕನ್ನಡಿಗರಿಗೊಂದು ಹೆಮ್ಮೆ ಆದರೆ ಕನ್ನಡ ಕರ್ನಾಟಕ ಎಲ್ಲಿದೆ ಅನ್ನುವಂಥದ್ದು ಬಹುತೇಕರು ಕೇಳ್ತಾರೆ ಆದರೆ ಬೆಂಗಳೂರು ಎಲ್ಲಿದೆ ಅಂತ ಕೇಳೋದಿಲ್ಲ ಆದ ಕಾರಣ ಏನಂದರೆ ಬೆಂಗಳೂರಿಗೆ ವಿಶ್ವಮಾನ್ಯತೆ ಇರುವಂಥದ್ದು ಅದರಿಂದ ಬೆಂಗಳೂರು ದಕ್ಷಿಣ ಅನ್ನುವಂಥ ಹೆಸರನ್ನು ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅದರಿಂದ ಇಡೀ ಒಂದು ಇವತ್ತಿಗೂ ಕೂಡ ರಾಮನಗರ ಎಲ್ಲಿದೆ ಅಂತಂದರೆ ಬೆಂಗಳೂರು ಪಕ್ಕದಲ್ಲಿದೆ ಅನ್ನುವಂಥ ಒಂದು ಐಡೆಂಟಿಫಿಕೇಷನ್ನ ಕೊಡ್ತಾರೆ ಇವತ್ತಿಗೂ ಡಿ ಕೆ ಶಿವಕುಮಾರು ಕನಕಪುರವನ್ನು ಮನಸ್ಸು ಮಾಡಿರೋ ಒಂದು ಬ್ರಾಡ್ಗೇಜ್ ರೈಲು ಕನಿಷ್ಠ ಪಕ್ಷ ಬ್ರಾಡ್ಗೇಜ್ ತರ ರೈಲ್ ತರಲಿಲ್ಲ ಅಥವಾ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಫ್ಯಾಕ್ಟ್ರಿಗಳನ್ನು ಯಾಕಂದರೆ ಅಲ್ಲಿ ಗೋಮಾಳ ಜಾಸ್ತಿ ಇದೆ ವೇಸ್ಟ್ಲ್ಯಾಂಡ್ ಜಾಸ್ತಿ ಇದೆ ಮತ್ತು ಬಂಜರು ಭೂಮಿ ಜಾಸ್ತಿ ಇದೆ ಆದರೆ ಅಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಲಿಲ್ಲ ಇವನ್ ಕುಮಾರಸ್ವಾಮಿ ಕೂಡ ಬ ಮಾಡಿದ ಕೆಲಸ ಏನಂದರೆ ಇಲ್ಲಿ ಇಷ್ಟೆಲ್ಲ ಪವರ್ಫುಲ್ಲಾದಂಥ ಮನುಷ್ಯ ಅಂತ ಹೇಳ್ಕೊಂಡ್ರೂ ಕೂಡ ಈ ಮಣ್ಣಿನ ಮಗ ಅಂತ ಹೇಳ್ಕೊಂಡ್ರೂ ಕೂಡ ಆ ವ್ಯಕ್ತಿ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಇವತ್ತು ಚನ್ನಪಟ್ಟಣದ ಯಾವ ಎರಡು ಬಾರಿ ಗೆದ್ದು ಇಷ್ಟೆಲ್ಲ ಮಾಡಿದ್ರೂ ಕೂಡ ಯಾವ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ ಜನತೆಯನ್ನು ಜಾತಿಯ ಕಾರಣಕ್ಕಾಗಿ ಧರ್ಮದ ಕಾರಣಕ್ಕಾಗಿ ಮತ್ತು ಒಂದಷ್ಟು ಭಾಗ್ಯಗಳ ಕಾರಣಕ್ಕಾಗಿ ಆದಿ ತಪ್ಪಿಸುವಂಥ ಕೆಲಸಗಳಾಗ್ತಾ ಇದೆಯಾ ಹೊರತು ಗ್ರೇಟರ್ ಬೆಂಗಳೂರು ಅನ್ನುವಂಥದ್ದು ಬಹುಮುಖ್ಯವಾಗಿ ಅಗತ್ಯ ಇದೆ ಸರ್ ಗ್ರೇಟರ್ ಬೆಂಗಳೂರು ಸೇರ್ಪಡೆ ಆಗೋದರಿಂದ ಅನುಕೂಲನ ಅನಾನುಕೂಲನ ಗ್ರೇಟರ್ ಬೆಂಗಳೂರು ಆಗೋಕ್ಕಿಂತ ಮುಂಚೆ ಗ್ರೇಟೆಡ್ ರಾಮನಗರ ಮಾಡ್ಬೋದಲ್ಲ ಗ್ರೇಟೆಡ್ ರಾಮನಗರ ಮಾಡಿದ್ರೆ ರಾಮನಗರ ಜನತೆಗೆ ಅನುಕೂಲ ಆಯ್ತದಲ್ಲ ಗ್ರೇಟೆಡ್ ಬೆಂಗಳೂರು ಯಾಕೆ ಮಾಡಬೇಕು ಬೆಂಗಳೂರು ದಕ್ಷಿಣ ಯಾಕೆ ಮಾಡಬೇಕು ರಾಮನಗರ ಗ್ರೇಟರ್ ಮಾಡಲಿ ಬಿಡಿ ರಾಮನಗರ ದೊಣ್ಣದು ಇಡೀ ಭೂಪಟದಲ್ಲಿ ಎತ್ ಕಾಣಿಸ್ತದೆ ರಾಮನಗರ ಜಿಲ್ಲೆ ಅನ್ನೋದೇನದೇ ಕುಮಾರಸ್ವಾಮಿಯವರ ತಾಯ್ನಾಡು ಮಣ್ಣಿನ ಮಗ ಅವರು ಮಾಡ್ತಕ್ಕಂಥದ್ದು ಜಿಲ್ಲೆ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ಅನುದಾನ ಐತೆ ಇವತ್ತು ತಮ್ಮ ಅಭಿಪ್ರಾಯ ಸರ್ ನಮ್ಮ ಅಭಿಪ್ರಾಯ ನಾವೆಲ್ಲೇ ಹೊರ್ಗಡೆ ಹೋದ್ರು ಯಾವ ಊರು ಅಂತ ಕೇಳೋರು ಫಸ್ಟು ನಮಗೆ ಈಗ ನಾರ್ತ್ ಆಗಲಿ ಯೋಗಿನಾಥ್ ಆದಿತ್ಯ ಅವ್ರ ಮನೆಗೆ ಹೋಗಿದ್ದೋ ನಾವು ನಾವು ಅವ್ರಿಗೇಳ್ದೆವು ಯಾವ ಊರು ಅಂತ ಕೇಳಿದ್ರು ನಮಗೆ ರಾಮ್ ಗಾಡ್ಗೆ ವಾಸಿಯೋ ಅಂತ ಹೇಳ್ದು ಯಾಕೆ ರಾಮ್ ಗಾಡ್ಕೆ ವಾಸಿಯೋ ಅಂತ ಹೇಳಿದ್ರೆ ರಾಮನಗರದವರು ಅಂತೇಳಿ ಇವತ್ತು ಯಾರಿಗಾನ ರಾಮನಗರ ಅಂದರೆ ಕೆಲವ್ರಿಗೆ ಶೋಲೆ ಸಿನ್ಮಾ ದೇಕಿ ಅಂತ ಕೇಳ್ತಾ ಇದ್ದೆ ನಾನು ಹ್ಞೂ ದೇಕೆ ಅಂದ ಓ ಓ ಹಿ ಗೌ ರಾಮನಗರ್ ರಾಮ್ಗಾಡ್ಗೆ ವಾಸಿಯು ಅಂತ ರಾಮನಗರ ಅಂತಲೇ ಇರಬೇಕು ಇಲ್ಲಿ ರಾಮ ರಾಮ ಎಷ್ಟು ಸತ್ಯನೋ ರಾಮನಗರನೋ ಅಷ್ಟೇ ಸತ್ಯ ಕ್ಲೋಸ್ ಪೇಟೆನೇ ಕ್ಲೋಸ್ ಮಾಡಿದಂಥ ರಾಮ ರಾಮನಗರ ಯಾವತ್ತೂ ಶಾಶ್ವತವಾಗಿರ್ತದೆ ರಾಮನಗರ ರಾಮನಗರನೇವಾಗೇ ಉಳ್ಕೋಬೇಕು ಬೆಂಗಳೂರು ದಕ್ಷಿಣ ಅನ್ನೋದು ಬೇಡ ಅಂತ ನಮಗೆ ಒಂದಷ್ಟು ಭಿನ್ನ ಅಭಿಪ್ರಾಯಗಳು ಇರ್ತಕ್ಕಂಥದ್ದು ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ರಾ ರಾಮನಗರವನ್ನು ರಾಮನಗರ ಜಿಲ್ಲೆಯನ್ನು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಅನುಮೋದನೆ ಕೊಟ್ಟಾಗಿರ್ತಕ್ಕಂಥದ್ದು ಕಂದಾಯ ಇಲಾಖೆಯಿಂದ ಈಗಾಗಲೇ ಎಲ್ಲ ರೀತಿಯ ಪ್ರೊಸೆಸ್ ಆಗಿರುವಂಥದ್ದು ಎಲ್ಲವೂ ಅಂದುಕೊಂಡಂತಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ರಾಮನಗರ ಜಿಲ್ಲೆ ಮಾರ್ಪಾಡಾಗತಕ್ಕಂಥದ್ದು ಹಾಗಾಗಿ ಇದನ್ನು ಈಗಾಗಲೇ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಎಲ್ಲ ಸ್ನೇಹಿತರು ವಿರೋಧವನ್ನು ವ್ಯಕ್ತಪಡಿಸ್ತಿರುವಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷದವ್ರು ಕೇಳಿ ಇದು ನೀವು ವಿರೋಧ ಮಾಡಲಿಕ್ಕಾಗಿ ಮಾಡ್ತಿದ್ದೀರಾ ಅಥವಾ ಇದರಲ್ಲಿ ಏನಾದರೂ ನಿಮ್ಮಲ್ಲಿ ಏನಾದರೂ ಇಂಪಾರ್ಟೆನ್ಸ್ ಇದೆಯಾ ನೋಡಿ ಹೆಸರು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಆ ಹೆಸರು ಬದಲಾವಣೆ ಮಾಡಿ ರಾಮನಗರ ಜಿಲ್ಲೆ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ನಿರ್ಧಾರ ಅಂಧತ್ವದ ನಿರ್ಧಾರ ಈಗ ಉದಾಹರಣೆ ಆನೆಕಲ್ಲು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನ ಎಕ್ಸ್ಪರ್ಟ್ ಮಾಡ್ತಾ ಇದೆ ಐ ಟಿ ಬಿ ಟಿ ಕೈ ಬಿಸಿ ಕರಿತಾಯಿದೆ ಹೆಸರು ಬದಲಾವಣೆ ಮಾಡಲಿಲ್ಲ ದೇವನಹಳ್ಳಿ ಏರ್ಪೋರ್ಟ್ ಬಂತು ಚಿನ್ನದ ಬೆಲೆ ಬಂತು ಜಮೀನಿಗೆ ಹೆಸರು ಬದಲಾವಣೆ ಮಾಡಲಿಲ್ಲ ಈಗ ಸಂಬಂಧಪಟ್ಟಂತೆ ದಬಾಸ್ಪೇಟೆ ಕಾರ್ಖಾನೆಗಳು ಕೈ ಕರಿತಾ ಇದೆ ಅಲ್ಲಿ ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದಾರೆ ದಬಾಸ್ಪೇಟೆ ಅನ್ನೋ ಹೆಸರು ಹಾಗೇ ಇದೆ ಯಾವುದೇ ಒಂದು ಹೆಸರು ಬದಲಾವಣೆ ಮಾಡಿ ಅಭಿವೃದ್ಧಿ ಮಾಡಲಿಲ್ಲ ಈಗ ಉದಾಹರಣೆಗೆ ರಾಮನಗರ ಸಾರ್ ಒಂದು ಇದೇ ಜಿಲ್ಲೆಯಲ್ಲಿ ಗೆದ್ದಂಥ ಮನ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಉನ್ನತ ಮಟ್ಟದಲ್ಲಿ ರಾಜ್ಯದ ಕಂಟ್ರೋಲ್ನ ರಾರಾಜಿಸ್ತಾ ಇದ್ದಾರೆ ಆದರೆ ಅವರು ಮೆಡಿಕಲ್ ಕಾಲೇಜ್ ತರೋ ಪ್ರಯತ್ನ ಮಾಡಿಲ್ಲ ಅಭಿವೃದ್ಧಿ ಬೇಕಂತ ಮೂಲಭೂತ ಸೌಕರ್ಯಗಳನ್ನೇ ಒದಗಿಸ್ತೇನೆ ನಾನು ಬೆಂಗಳೂರಿಗೆ ಸೇರಿಸ್ಬಿಡ್ತೀನಿ ಬೆಂಗಳೂರು ಮಾಡಿಬಿಟ್ಟು ಅಭಿವೃದ್ಧಿ ಮಾಡ್ತೀನಿ ಇದು ಅಂಧತ್ವದ ನಿರ್ಧಾರ ಮೆಡಿಕಲ್ ಕಾಲೇಜ್ ಬರಲಿಲ್ಲ ಸಬರ್ಬನ್ ಟ್ರೈನ್ ಬರಲಿಲ್ಲ ಇಲ್ಲಿ ಸಂಬಂಧಪಟ್ಟಂತೆ ಈ ವ್ಯವಸ್ಥೆಗಳನ್ನು ಗಮನಿಸಿದ್ರೆ ಎಲ್ಲ ಜಿದ್ದಿನ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ಇವರು ರಾಮನಗರನ ತಗೊಂಡೋಗಿ ಏನು ಬೆಂಗಳೂರು ದಕ್ಷಿಣ ಅಂತ ಮಾಡ್ತಾರೆ ಉದಾಹರಣೆಗೆ ತಗೊಳ್ಳಿ ಸರ್ ನೋಡಿ ಅವ್ರು ಮಾಡಲಿಲ್ಲ ಅಂದ್ರೆ ಇವರು ಮಾಡೋದು ಬೇಡವಾ ಕೈ ಕಟ್ಕೊಂಡು ಕುಂತ್ಕೊಂತೀರಾ ನಮಗೆ ಬೇಕಾಗಿರತಕ್ಕಂಥದ್ದು ಸರ್ ನಮಗೆ ಬೇಕಾಗಿರೋದು ರಾಜಕಾರಣ ಅಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ನೋಡಿ ಇಲ್ಲೇನಾಯ್ತು ಅನ್ನೋದನ್ನ ಯೋಚನೆ ಮಾಡಿ ಇದು ಜಿದ್ದಿನ ರಾಜಕಾರಣ ಮಾಡೋಕ್ಕೋಗಿ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಜಿದ್ದಿನ ರಾಜಕಾರಣ ಮಾಡಕ್ಕೆ ಹೋಗಿ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಸರಿ ಸ್ವಲ್ಪ ರೇ ಸ್ವಾಮಿ ಜಿದ್ದಿನ ರಾಜಕಾರಣ ಮಾಡಕ್ಕೆ ಹೋಗಿ ಮಾತಾಡ್ತಾರೆ ಅವ್ರು ಹೇಳಿದ್ರು ನೋಡಿ ನಿಮ್ಮ ಜೆ ಡಿ ಎಸ್ನವ್ರು ಏನು ಮಾಡಿಲ್ಲ ಅಂದ್ರೆ ಗೊತ್ತವ್ರು ನಿಮ್ಮ ಮೈತ್ರಿ ಫ್ರೆಂಡ್ಸು ಅವರು ಏನು ಮಾಡಿಲ್ಲ ಇವರು ಏನು ಮಾಡಿಲ್ಲ ಅಂತಾರೆ ಸರ್ ಈಗ ನಿಮ್ಮ ಮೈತ್ರಿ ಗೆಳೆಯರು ಹೇಳಿದರು ಯಾರೂ ಮಾಡಲಿಲ್ಲ ಅವರು ಏನು ಮಾಡಲಿಲ್ಲ ಅಂದ್ರೆ ಇದೊಂಥರ ಜಿದ್ದಾಜಿದ್ದಿನ ರಾಜಕಾರಣ ಆಗಿದೆ ಸರ್ ಅವರು ಹೇಳಿಕೆ ತಪ್ಪಾಗಿದೆ ಯಾಕಂದ್ರೆ ರಾಮನಗರ ಜಿಲ್ಲೆ ಅನ್ನೋದು ನೀವು ತಪ್ಪಾಗಿ ಹೇಳ್ತೀರಾ ಸರ್ ನೋಡಿ ನಾನು ಕುಮಾರಸ್ವಾಮಿ ಅವರು ಮಾಡಲಿಲ್ಲ ಅನ್ನೋ ಮಾತು ನಮ್ಮ ಬೈನಲ್ಲಿ ಬರಲಿಲ್ಲ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಮಾಡಬಹುದಿತ್ತು ಸಮಯ ಅರ್ಥ ಏನೋ ಹಳಿಯಲ್ಲ ಮಗಳ ಗಂಡ ಸರ್ ರಾಮನಗರ ಜಿಲ್ಲೆನ ಮಾಡಿದಂಥ ಸಂದರ್ಭದಲ್ಲಿ ಹಾಗೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ಬಾಲಕೃಷ್ಣ ಅವರು ಎಮ್ ಎಲ್ ಎ ಆಗಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಕಿಂಚಿತ್ತು ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ ನಮಗೆ ರಾಮನಗರ ಬೆಂಗಳೂರು ಜಿಲ್ಲೆ ಮಾಡ್ತೀನಿ ಅಂತ ಕೂಡ ಹೇಳಲಿಲ್ಲ ಇವತ್ತು ರಾಮನಗರ ಅಭಿವೃದ್ಧಿ ಆಗಬೇಕಾದ್ರೆ ಭೂಪೋಟದಲ್ಲಿ ಹೆಸರು ಬರಬೇಕಾದ್ರೆ ಈ ಜಿಲ್ಲೆ ಆಗಿದ್ದಕ್ಕೆ ಅದೇ ರೀತಿ ಬೆಂಗಳೂರು ಗಡಿ ಭಾಗ ಚಿಕ್ಕಬಳ್ಳಾಪುರ ಇದೆ ಕೋಲಾರ ಇದೆ ಅದನ್ನು ಬೆಂಗಳೂರು ಮಾಡ್ತಾರೆ ಅವರು ಇರೋ ಇರೋ ಹೆಸರನ್ನೇ ಇರೋ ಹೆಸರನ್ನೇ ನೋಡಿರಿ ನಾ ನೀವ್ ಮಾತಾಡ್ಬಾ ಮಾತಾಡಬಾರ್ದು ನಾವ್ ಮಾತಾಡೋ ಟೈಮಲ್ಲಿ ನೀವು ಮಾತಾಡಬಾರ್ದು ಗೊತ್ತಾಯ್ತಾ ನಾವು ಚರ್ಚೆ ಮಾಡ್ತಾ ಇದ್ವಿ ಈಗ ಹತ್ತು ಲಕ್ಷ ವೋಟರ್ಸ್ ಇದಾರೆ ಒಂದ್ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ಜನ ವಾಸವಾಗಿದ್ದಾರೆ ಪ್ರತಿಯೊಬ್ಬರದ್ದು ಐ ಡಿ ಕಾರ್ಡ್ ಚೇಂಜ್ ಆಗಬೇಕು ಆಧಾರ್ ಕಾರ್ಡ್ ಚೇಂಜ್ ಆಗಬೇಕು ಬರ್ತ್ ಸರ್ಟಿಫಿಕೇಟ್ ಚೇಂಜ್ ಆಗಬೇಕು ಜೊತೆಗೆ ಡೆತ್ ಸರ್ಟಿಫಿಕೇಟ್ ಕೂಡ ಚೇಂಜ್ ಆಗಬೇಕು ಎಲ್ಲ ಬ್ಯಾಂಕ್ ವ್ಯವಹಾರಗಳು ಚೇಂಜ್ ಆಗಬೇಕು ಪಾನ್ ಕಾರ್ಡ್ ಇರ್ಬೋದು ಬಡವ್ರ ಬಗರು ಇವಾಗ ಇವರೇಳೆ ಪ್ರಕಾರ ಬೆಂಗಳೂರು ಜಿಲ್ಲೆಯಾಗಿ ಮಾಡಿದ್ರೆ ಬಡವ ಒಬ್ಬ ಸೈಟ್ ತೊಗೊಳಕ್ಕಾಗಲ್ಲ ಇವ್ರು ಏನಂತ ಮಾಡ್ಕೊಂಡವ್ರೆ ಬರೀ ಇವರು ವ್ಯಾಪಾರೀಕರಣಕ್ಕೋಸ್ಕರ ಜಿಲ್ಲೆ ಮಾಡಿ ವ್ಯಾಪಾರೀಕರಣಕ್ಕೆ ಜಿಲ್ಲೆ ಮಾಡ್ತಿದಾರ ಹೌದು ಸರ್ ಅವರು ಮೂರ್ ತಲೆ ಎಂ ಪಿ ಆಗಿರ ಏನು ಮಾಡಿದಾರೆ ಸರ್ ಅವ್ರ ಏನು ಮಾಡಿದಾರೆ ಸೈಟು ಮೂರ್ ತಲೆ ಎಂ ಆಗಿದ್ದಾರೆ ಆಗಿದಾರೆ ಏನು ಮಾಡಿಲ್ಲ ಸೈಟು ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು ರಾಮ್ನರ ಕುಮಾರಸ್ವಾಮಿ ಅವ್ರು ಏನು ಮಾಡಿಲ್ಲ ಅಂತ ಕುಮಾರಸ್ವಾಮಿ ಮಾಡಿರೋದು ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತು ಈ ತಾಲೂಕಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಡಿ ಸಿ ಆಫೀಸ್ಗೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಎಸ್ ಪಿ ಆಫೀಸ್ಗೆ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಎಲ್ಲ ಇಲ್ಲೇ ತಂದರು ತದನಂತರ ಹೇಳ್ತೀನಿ ಈಗ ಏನು ಬೇಡ ಅವರ ಈಗ ಡಿ ಸಿ ಎಂ ಶಿವ ಡಿ ಕೆ ಶಿವಕುಮಾರ್ ನಿಮಿಷ ಒಂದು ನಿಮಿಷ ಡಿ ಕೆ ಶಿವಕುಮಾರ್ ಅವರು ಎಸ್ ಎಂ ಪಿ ಫೀಲ್ಡ್ ಫೀಲ್ಡಲ್ಲಿ ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ರು ಕಣಪುರಕ್ಕೆ ಏನು ಮಾಡಲಿಲ್ಲ ಈಗ ಗ್ರೇಟರ್ ಬೆಂಗ್ಳೂರು ಮಾಡ್ಬಿಟ್ರೆ ಎಲ್ಲ ಬಂದ್ಬಿಡ್ತಾವ ಯಾವುದೇ ಕಾರಣಕ್ಕೆ ಏನೇ ಬರೋಲ್ಲ ಇವರೆಲ್ಲ ಇವ್ರು ಹಾಕಿರೋ ಭೂಮಿ ಬಂಡವಾಳ ಡಬ್ಬಲ್ ಇನ್ವೆಸ್ಟ್ ಮಾಡಿಕೊಂಡು ಸಂಪಾದನೆ ಮಾಡ್ಕೊಳ್ಳೋಕ್ಕಷ್ಟೇ ಹೊರತು ಬಡ ಬಗ್ಗರಿಗೆ ಯಾರಿಗೂ ಇಲ್ಲ ನಿಮ್ಮ ಪ್ರಕಾರ ಒಂದಷ್ಟು ಈಗ ಭಾಳಷ್ಟು ಜನರು ಉದ್ಯೋಗ ಹರಿಸಿ ಬೆಂಗಳೂರಿಗೆ ಹೋಗ್ತಾರೆ ಟ್ರೈನಲ್ಲಿ ಹೋಗ್ತಾರೆ ಬಸ್ಸಲ್ಲಿ ಹೋಗ್ತಾರೆ ಬೆಂಗಳೂರು ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ಚನ್ನಪಟ್ಟಣ ಕನಕಪುರ ರಾಮನಗರದವರು ಎಲ್ಲ ಒಂದು ಕಡೆ ಎಕ್ಸ್ಪ್ಯಾಂಡ್ ಆಗುತ್ತೆ ಈಗ ನೋಡಿ ನೀವು ಇವ್ರು ಹೇಳಿದ್ರು ಅವರು ಚಿಕ್ಕಬಳ್ಳಾಪುರ ದೇವನಹಳ್ಳಿ ಅಂದರೆ ಅವರು ಎಕ್ಸ್ಪ್ಯಾಂಡ್ ಮಾಡಿದ್ದು ಈಗ ಕೆ ಡಿ ಬಿ ಜಮೀನು ಎಲ್ಲಿ ಕೊಟ್ಟರು ಬೆಂಗಳೂರು ಸಿಟಿ ಒಳಗೆ ದೇವನಹಳ್ಳಿ ದೇವನಹಳ್ಳಿಯಲ್ಲಿ ಕೊಟ್ಟರು ದಾಬಾಸ್ಪೇಟೆಯಲ್ಲಿ ಕೊಟ್ಟರು ಸರ್ಜಾಪುರದವರಲ್ಲಿ ಕೊಟ್ಟರು ಎಲ್ಲ ಒಂದು ಕಡೆ ಇದರಿಂದ ಅವಕಾಶಗಳು ಸೃಷ್ಟಿಯಾಗುತ್ತಾ ಸರ್ ಉದ್ಯೋಗ ಅವಕಾಶ ಇಲ್ಲಿ ಆಗಲೇ ಸೃಷ್ಟಿ ಆಗಿದೆ ಯಾವುದು ನಮ್ಮ ಟೊಯೋಟೊ ಬಂದಿದೆಯಲ್ಲ ಇಲ್ಲಿ ಹೆಚ್ಚು ಕಮ್ಮಿ ಬಂದು ಅವರೇ ಇರೋದು ಯಾರು ಐ ಟಿ ಬಿ ಟಿ ಥರ ಹೊರಗಡೆ ಬಂದಿಲ್ಲ ಇಲ್ಲಿ ಮಾಡ್ತಾರೋದು ಆದ್ರೆ ಅನ್ನ ತಿಂತರವ್ರು ಬಂದು ನಮ್ಮ ಜಿಲ್ಲೆಯವರೇ ಅದೇ ಥರ ಇನ್ನೂ ತುಂಬ ಕಂಪ್ನಿಗಳು ಐ ಟಿ ಬಿ ಟಿನ ತರಲಿ ಬನ್ನಿ ಹೊರಗಡೆ ಜಸ್ತವರು ಇಲ್ಲ ಹೊರಗಡೆ ನಾರ್ತ್ ಇಂಡಿಯಾದವ್ರು ಬಂದಿರೋದ್ಕಿಂತ ನಮ್ಮ ರಾಮನಗರ ಜಿಲ್ಲೆಯವರು ಬಂದಿರಲಿ ಇಲ್ಲ ಅಕ್ಕಪಕ್ಕ ಮಂಡ್ಯದವ್ರು ಬಂದಿರಲಿ ಅವರೇನು ಬೇರೆಯವ್ರಲ್ಲ ಇಲ್ಲಿ ಅವ್ರು ಕೊಟ್ಬಿಟ್ಟು ಮುಂದೆ ಅವ್ರು ಕೊಡಲಿ ಈ ಕೆಂಪೇಗೌಡರು ಕಟ್ಟಿದ್ರಲ್ಲ ಸರ್ ಬೆಂಗಳೂರು ಕಟ್ಟಿದ್ದೇ ಕೆಂಪೇಗೌಡರು ಅವ್ರ ಮಣ್ಣಾಗಿದ್ದಲ್ಲಿ ಸರ್ ಮಾಡಿದ ಮಗಡಿಲೇ ಅಲ್ವಾ ಮಾಗಡಿ ಕೆಂಪೇಗೌಡರು ಅಂತಲೇ ಕರೀದ್ ಅವರೇ ಇಕ್ಕ ಬದಿತ್ತಲ್ಲೆಂಗಳೂರು ಸೆಂಟ್ರಲ್ಲೋಗಿ ಅವ್ರದ್ದೇ ಒಂದು ಮಣ್ಣ ಇದು ಮಾಡ್ಬೋದಿತ್ತಲ್ಲ ಅವ್ರು ಯಾಕೆ ಇಲ್ಲಿ ಬಂದಿದ್ರು ಬ್ರ್ಯಾಂಡ್ ಬೆಂಗಳೂರಿಗೆ ಸೇರ್ಸಿದ್ರೆ ಈಗ ಇಡೀ ವಿಶ್ವ ನೋಡ್ತಕ್ಕ ಬೆಂಗಳೂರು ಅಂತ ಹೇಳಿ ಇನ್ವೆಸ್ಟರ್ಸ್ ಇರಬಹುದು ಮತ್ತೆ ಉದ್ಯಮಿಗಳು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಕೈಗಾರಿಕೆಗಳು ಮತ್ತೊಂದು ಮತ್ತೊಂದು ಕೂಡ ಅನುಕೂಲ ಸರ್ ಸರ್ ಸವ್ರು ಇಲ್ಲೇ ನಿಂತ್ಕೊಂಡು ಮಾಡ್ತಾ ಇಲ್ವಾ ಸರ್ ಇಲ್ಲೇ ಮಾಡ್ತಾ ಇದ್ರಲ್ಲ ಎಲ್ಲೇ ಮಾಡಿದ್ರು ಟಯೋಟೋ ಇಲ್ಲೇ ಇರೋದಲ್ಲ ರಾಮನಗರದವ್ರೇತನ ಇರೋದವರು ಬಿಡದಿದ್ರೆ ನೋಡಿ ಐ ಟಿ ಬಿ ಟಿ ಇಲ್ಲೇ ತಾನು ಮಾಡ್ಲಿ ನಾವೇನು ವಿರೋಧ ಮಾಡ್ತಾ ಇಲ್ಲ ನಮ್ಮ ಜಾಗ ಇದೆ ಗೋಮಾಳ ಜಾಗ ಇದೆ ಸರ್ಕಾರಿ ಜಾಗಗಳಿದೆ ನಾವು ಕೊಡ್ತೀವಿ ಇಲ್ಲೇ ಮಾಡಿ ನಮ್ಮ ಜನರು ಇರ್ಲಿ ಎಲ್ಲೋ ತಗೊಂಡ್ ಮಾಡಿಬಿಟ್ರೆ ಬ್ರ್ಯಾಂಡ್ ಎಲ್ಲಿದೆ ಎಲ್ಲಿ ಗೊತ್ತಿರಲಿಲ್ಲ ಕುಮಾರಸ್ವಾಮಿ ಅವರು ಮೇಲೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಮನಗರ ಗುರ್ತುಸಾ ಮಟ್ಟಕ್ಕೆ ಮಾಡಿದ್ದಾರೆ ಜಿಲ್ಲೆ ಮಾಡಿ ಆಮೇಲೆ ಇವತ್ತು ಇದೇನಾರ ರಾಮನಗರನ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರೆ ಇವತ್ತು ಯಾರೋ ರಿಯಲ್ ಎಸ್ಟೇಟ್ ಅನುಕೂಲ ಆಗುತ್ತೆ ಇವತ್ತು ರೈತರಿಗಾಗಲಿ ಯಾರಿಗೂ ಅನುಕೂಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋದ್ರಿಂದ ರಿಯಲ್ ಎಸ್ಟೇಟ್ನವರಿಗೆ ಅನುಕೂಲ ಆಗುತ್ತೆ ಅನ್ನೋದು ಮತ್ತು ಇದು ಇವರ ಭೂಮಿಗೆ ಚಿನ್ನದ ಬೆಲೆ ಬರಲಿ ಅನ್ನೋದು ಇವರ ಉದ್ದೇಶ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಮತ್ತು ಬೆಂಗಳೂರು ವಿಶ್ವ ದರ್ಜೆ ಹೆಸರಾಗಿದ್ದರಿಂದ ಎಲ್ಲೊಂದು ಕಡೆ ಉದ್ಯಮಿಗಳು ಇಲ್ಲಿ ಉದ್ಯಮಗಳ ಸ್ಥಾಪನೆ ಮಾಡ್ತಾರೆ ಕೈಗಾರಿಕೆಗಳು ಬರ್ತವೆ ಐ ಟಿ ಬಿ ಟಿ ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ಕೈಗಾರಿಕೆಗಳಾಗೋದ್ರಿಂದ ಇಲ್ಲಿ ಸುತ್ತಮುತ್ತಲವರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಅನ್ನೋ ಮಾತು ಕೂಡ ಚರ್ಚೆಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು ಈ ಎಲ್ಲದರ ನಡುವೆ ಈ ರಾಜಕಾರಣಿಗಳ ವೈಯಕ್ತಿಕ ಲಾಲಶಯ ಇದು ಅನ್ನೋದನ್ನ ನಾವು ಆಮ್ ಆದ್ಮಿ ಪಾರ್ಟಿ ಕೇಳೋಣ ಬನ್ನಿ ಸರ್ ಇದು ಬೆಂಗಳೂರು ಬ್ರ್ಯಾಂಡ್ಗೋಸ್ಕರ ರಾಮನಗರನ ಬಲಿಪಾಸ ಮಾಡ್ತಾರೋ ರಾಮನಗರ ಹೆಸರು ಇರುತ್ತೆ ನಾವು ಬದಲಾವಣೆ ಮಾಡ್ತೀವಿ ಜಿಲ್ಲೆ ಹೇಳಕ್ ಏನಾರು ನೋವಾಗುತ್ತಾ ಸರ್ ಅವ್ರಿಗೆ ಮನ್ಸಿಗೆ ಏನಾರು ನೋವಾಗುತ್ತಾ ರಾಮನಗರ ಜಿಲ್ಲೆ ಅಂತ ಹೇಳ್ಕೊಳಕ್ ನೋವಾಗುತ್ತಾ ಇಲ್ಲ ಬೆಂಗಳೂರು ಅಂತ ಹೇಳ್ಕೊಳಕ್ಕೆ ಕೇಳಿಕೊಳ್ಳ್ ಖುಷಿ ಆಗುತ್ತಾ ಅದೇ ನಂಗೆ ದಡ್ಡ ಸರ್ ಅದಕ್ಕೇನೆ ನಾವು ದಡ್ಡರಾಗಿರೋಕ್ಕೆ ಸರ್ ಇವತ್ತು ಅವ್ರು ಮಾಡಿದ್ ಮಾಡ್ತಾರೆ ಇವತ್ತು ರಾಮನಗರ ಜಿಲ್ಲೆ ಜನ ಕೇಳ್ತಾ ಇಲ್ಲ ಅನ್ಬಿಟ್ಟೆ ಇಷ್ಟ ಬಂದಾಗ ಮಾಡ್ತಾ ಇರೋದು ಇವತ್ತು ರಾಮನಗರ ಬ್ರ್ಯಾಂಡ್ ಮಾಡ್ಲಿ ಬಿಡಿ ಇವತ್ತು ರಾಮನಗರ ಬೆಂಗಳೂರು ಬ್ರ್ಯಾಂಡ್ ಮಾಡ್ಬಿಟ್ಟು ಇವತ್ತು ಬೆಂಗಳೂರು ಏನಾಗಿದೆ ಗೊತ್ತಾ ಮೂವತ್ತೈ ಪರ್ಸೆಂಟ್ ಕರ್ನಾಟಕ ಇರೋದು ಇವತ್ತು ರಾಮನಗರನ ಆ ಕೆಲಸ ಮಾಡೋದ ಹಳ್ಳಿ ಸೊಗಡು ಹೋಯ್ತದೆ ಇವತ್ತು ರಾಮನಗರ ಜಿಲ್ಲೆ ಅನ್ನೋದು ಸಾಂಸ್ಕೃತಿಕ ಹೋಯ್ತದೆ ಅವೆಲ್ಲ ಯೋಚನೆ ಮಾಡಿದಾರಾ ಈಗ ಮೆಟ್ರೋ ಎಕ್ಸ್ಪ್ಯಾಂಡ್ ಆಗುತ್ತೆ ಬಿಡದಿಯಿಂದ ಬರುತ್ತೆ ಕನಕಪುರ ಹೋಗುತ್ತೆ ನೆಕ್ಸ್ಟ್ ರಾಮನಗರ ಬರುತ್ತೆ ನೆಕ್ಸ್ಟ್ ಚನ್ನಪಟ್ಟಣ ಆಗುತ್ತೆ ಅನ್ನೋದು ಕೂಡ ಅವರ ಲೆಕ್ಕಾಚಾರ ಆಗಿರ್ತಕ್ಕಂಥ ಬೆಂಗಳೂರಿಗೆ ಏನು ಇನ್ವೆಸ್ಟ್ ಮಾಡ್ತಾರೆ ಬಜೆಟ್ಗಳಲ್ಲಿ ಹಣವನ್ನು ಕೊಡ್ತಾರೆ ವಿಶ್ವ ಬ್ಯಾಂಕ್ಗಳೇನು ನೆರವು ಕೊಡ್ತಾರೆ ಅದು ಕೂಡ ಎಲ್ಲೊಂದು ಕಡೆ ಅನುಕೂಲ ಆಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಎಷ್ಟಿದೆ ಸರ್ ಭೂಮಿ ಎರಡ ಎಕರೆ ಇದೆ ಸರ್ ಎಲ್ಲಿದೆ ಇಲ್ಲ ಜನ ರಾಮನಗರ ಜಿಲ್ಲೆಯಲ್ಲ ಎಷ್ಟಿದೆ ಎಕರೆಗೆ ಈಗ ಎಕರೆಗೆ ಹೋಗ ಒಂದು ಒಂದು ಕೋಟಿ ಇದೆ ಒಂದು ಕೋಟಿ ಇನ್ನೊಂದು ಐದು ವರ್ಷ ಬಿಟ್ಟು ಹತ್ತು ಕೋಟಿ ಆದರೆ ನಿಮಗೆ ಖುಷಿ ಆಗುತ್ತಾ ಅಥವಾ ನೋವಾಗುತ್ತಾ ಸರ್ ನೋವಿಗೆ ನೋವೇ ಜಾಸ್ತಿ ಸರ್ ಅಭಿವೃದ್ಧಿ ಮಾಡ್ತೀವಿ ಈ ಪ ಇವರು ಒಂದೇ ಅವರು ಒಂದೇ ಮೂರು ಸೇತುವೆ ಕಟ್ಟಿಲ್ಲ ಮೂರು ಸೇತುವೆ ಬಿದ್ದು ಮೂರು ವರ್ಷ ಆಯಿತು ನೋಡಿ ಸರ್ ನೀವು ಹೇಳಿದ್ರಿ ಅಷ್ಟು ಮಾಡಿದ್ರಿ ಮೂರು ಸೇತುವೆ ಕಟ್ಟಿಲ್ಲ ಅಂತ ಪಾಪ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ನಾವೇನೋ ಕಡದ ಕಟ್ಟ ಹಾಕಿದಿವಿ ಕಾಂಗ್ರೆಸ್ನವರು ನೀವ್ ಹೇಳ್ತಾರ ಅಂತೇಳಿ ರಾಮನಗರ ಈಗ ಅಭಿವೃದ್ಧಿ ಮಾಡಿದಾಗ ಅಭಿವೃದ್ಧಿ ಯಾವಾಗ ಮಾರ್ಕೆಟ್ ರೇಷ್ಮೆ ಗೂಡು ರಾಮನಗರ ನಲ್ಲಿ ಜಿಲ್ಲೆ ಮಾಡಕ್ಕೆ ಹೊಂಟೋಗಿದ್ದಾರೆ ಇದು ಬೆಂಗಳೂರು ಜಿಲ್ಲೆ ನಾನೇನು ಹೇಳ್ತಾ ಇದ್ದೀನಿ ರಾಮನಗರನಲ್ಲಿ ನಲ್ಲಿ ನಗರ ರೋಡ್ ಹೋಗಿ ಮೋರಿ ನೋಡಿ ಈ ಕುಮಾರಣಾನು ಇದ್ರು ಕಾಂಗ್ರೆಸ್ನು ಇದ್ರು ಏನ್ ಮಾಡಿದಾರೆ ಇವರು ಏನು ಮಾಡಿಲ್ಲ ಇವರು ಇವರು ಕೆಲ್ಸಾನೇ ಮಾಡಿಲ್ಲ ಏನು ಮಾಡಿಲ್ಲ ಮತ್ತೆ ಬಾರಿ ಬಿಲ್ಡಪ್ ಕೊಡ್ತಾರೆ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಇವ್ರ ಇವ್ರು ಬೆಳೆ ಇವರು ಬಿಲ್ಡ್ ಬಿಲ್ಡಪ್ ಕೊಡೋದು ಒಂದ್ಸತಿ ಆಮ್ ಪಾರ್ಟಿ ಇವ್ರಿಗೆನು ಕಾಲ ಅವಕಾಶ ಕೊಡಿ ತೋರ್ತೀವಿ ಸಹಾಯ ಮಾಡ್ರಿ ಇವ್ರಿಗೆ ಅವಕಾಶ ಕೊಡ್ರಿ ನೀವೇ ರಾಜಕಾರಣಿ ನೀವೇ ಬೆಳದ್ರಿ ಹೆಂಗ್ರಿ ಚರ್ಚೆ ತಾರಕ ಇರ್ತಿರ್ತಕ್ಕಂಥದ್ದು ಈ ನಡುವೆ ಚಿಕ್ಕದೊಂದು ಬ್ರೇಕ್